ನಮಸ್ಕಾರ ಇಂದು ನಾನು ರಾಜ್ಯಶಾಸ್ತ್ರ ವಿಷಯದ ಕುರಿತು ಬಿಎ 4 ಸೆಮಿಸ್ಟರ್ನ ವಿಷಯವಾದಂತ ಕಂಪರೇಟಿವ್ ಗವರ್ನಮೆಂಟ್ ಅಂಡ್ ಪೊಲಿಟಿಕ್ಸ್ ತುಲನಾತ್ಮಕ ಸರ್ಕಾರಗಳ ಅಧ್ಯಯನ ಈ ವಿಷಯದಲ್ಲಿ ಮೊದಲೇ ಅಧ್ಯಾಯವಾದಂತ ಕಂಪರೇಟಿವ್ ಗವರ್ನಮೆಂಟ್ ಅಂಡ್ ಪೊಲಿಟಿಕ್ಸ್ ನೇಚರ್ ಸ್ಕೋಪ್ ಅಂಡ್ ಇಂಪಾರ್ಟೆನ್ಸ್ ತುಲನಾತ್ಮಕ ಸರ್ಕಾರಗಳ ಅಧ್ಯಯನದ ಸ್ವರೂಪ ಮಹತ್ವ ವ್ಯಾಪ್ತಿ ಈ ವಿಷಯವನ್ನು ಕುರಿತು ತಿಳಿಸುತ್ತೇನೆ ಕಂಪರೇಟಿವ್ ಗವರ್ನಮೆಂಟ್ ಅಂಡ್ ಪೊಲಿಟಿಕ್ಸ್ ಅಂದರೆ ತುಲನಾತ್ಮಕ ಸರ್ಕಾರಗಳ ಅಧ್ಯಯನ ಇದನ್ನು ಇನ್ನೊಂದು ಅರ್ಥದಲ್ಲಿ ಹೋಲಿಕಾತ್ಮಕ ಅಧ್ಯಯನ ಸರ್ಕಾರಗಳ ಅಧ್ಯಯನ ಎಂದು ಕರೆಯುತ್ತಾರೆ ಅಂದರೆ ಇದು ಸರ್ಕಾರಗಳ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸರ್ಕಾರಗಳ ಹೋಲಿಕೆಯನ್ನು ಮಾಡಿ ನೋಡುವುದು ಅಥವಾ ತುಲನೆಯನ್ನು ಮಾಡಿ ನೋಡುವುದು ಎಂದರ್ಥವಾಗುತ್ತದೆ ಈ ಸರ್ಕಾರವು ಸಾಮಾನ್ಯವಾಗಿ ಪಾಶ್ಚಿಮಾತ್ಯ ಪ್ರಜಾಸತ್ತಾತ್ಮಕ ರಾಜಕೀಯ ಸಂಸ್ಥೆಗಳ ಅಧ್ಯಯನಕ್ಕೆ ಸೀಮಿತವಾಗಿದ್ದು ಇದು ಅವುಗಳ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ ಇದು ಸರ್ಕಾರೇತರ ಸಂಸ್ಥೆಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಆದರೆ ಇದು ತುಲನಾತ್ಮಕ ರಾಜಕೀಯವು ಔಪಚಾರಿಕ ಮತ್ತು ಅನೌಪಚಾರಿಕ ರಾಜಕೀಯ ಸಂಸ್ಥೆಗಳೆರಡರ ಅಧ್ಯಯನವಾಗಿದೆ ಇದು ಬಹಳ ಎಲ್ಲ ರಾಜ್ಯಗಳ ಅಥವಾ ರಾಷ್ಟ್ರಗಳ ಆಡಳಿತ ವ್ಯವಸ್ಥೆ ಸರ್ಕಾರಗಳ ವ್ಯವಸ್ಥೆ ಮತ್ತು ಅವುಗಳ ಆಡಳಿತ ಇವುಗಳನ್ನು ತಿಳಿದುಕೊಳ್ಳಲು ಸಹಾಯಕಾರಿಯಾಗಿದೆ ಎನ್ನಬಹುದು ಅದೇ ರೀತಿಯಾಗಿ ಈ ರಾಜಕೀಯ ವ್ಯವಸ್ಥೆಯು ಹಲವಾರು ರಾಜ್ಯಶಾಸ್ತ್ರಜ್ಞರು ಇದರ ಬಗ್ಗೆ ತಮ್ಮದೇ ಆದಂಥ ಒಂದು ವ್ಯಾಖ್ಯಾನವನ್ನು ತಿಳಿಸಿದ್ದಾರೆ ಕುರ್ಟರ್ಸ್ ಅನ್ನುವ ಲೇಖಕರು ಈ ತುಲನಾತ್ಮಕ ಸರ್ಕಾರ ವ್ಯವಸ್ಥೆಯ ಒಂದು ಮಹತ್ವವನ್ನು ಕುರಿತು ರಾಜಕೀಯ ಸಂಸ್ಥೆಗಳ ಪ್ರಾಮುಖ್ಯತೆ ಮತ್ತು ಭಿನ್ನತೆ ಅಂಶಗಳನ್ನು ಹಾಗೂ ಅವುಗಳ ಕಾರ್ಯಶೀಲತೆಯನ್ನು ಗುರುತಿಸಿ ಅಧ್ಯಯನ ಮಾಡುವುದೇ ತುಲನಾತ್ಮಕ ಸರ್ಕಾರಗಳ ರಾಜಕೀಯವಾಗಿದೆ ಎಂದು ತಿಳಿಸಿದ್ದಾರೆ ಅದೇ ರೀತಿಯಾಗಿ ರಾಬರ್ಟ್ ಅವರು ಇಲ್ಲಿ ರಾಬರ್ಟ್ ಜಿ ಕೆ ಅವರು ತುಲನಾತ್ಮಕ ಸರ್ಕಾರಗಳ ಮತ್ತು ರಾಜಕೀಯವನ್ನು ವ್ಯಾಖ್ಯಾನಿಸುವುದು ಸುಲಭವಲ್ಲ ಎಂದು ಅಭಿಪ್ರಾಯಪಟ್ಟಿದ್ದು ಏಕೆಂದರೆ ಬೇರೆ ಬೇರೆ ದೇಶಗಳ ಸರ್ಕಾರಗಳ ಅಧ್ಯಯನ ಜೊತೆಗೆ ಈ ಕ್ಷೇತ್ರದಲ್ಲಾದಂಥ ಸಂಶೋಧನೆಯನ್ನು ಪರಿಗಣಿಸಬೇಕು ಇದು ಕೇವಲ ವಿವಿಧ ಸರ್ಕಾರಗಳ ಅಧ್ಯಯನವಲ್ಲ ಒಂದು ದೇಶದ ರಾಜಕೀಯ ಸಾಂಸ್ಕೃತಿಕ ರಾಜಕೀಯ ನಾಯಕರು ರಾಜಕೀಯ ಪಕ್ಷಗಳು ಒತ್ತಡ ಗುಂಪುಗಳು ಮತ್ತು ರಾಜಕೀಯ ಸಾಂಸ್ಕೃತಿಕ ಅಲ್ಲಿರುವಂತಹ ಪಕ್ಷಗಳು ಇವುಗಳನ್ನು ಭ್ರಷ್ಟಾಚಾರ ಅಭಿವೃದ್ಧಿಯ ಸಮಸ್ಯೆಗಳು ಮುಂತಾದ ಅಂಶಗಳನ್ನು ಬೇರೊಂದು ರಾಷ್ಟ್ರ ಜೊತೆಗೆ ತುಲನೆ ಮಾಡಿ ಅಧ್ಯಯನ ಮಾಡಬೇಕಾಗುತ್ತದೆ ಇದೇ ರೀತಿಯಾಗಿ ಈ ಜೀನ್ ಬೋಂಡೆಲ್ ಅವರು ಸಮಕಾಲೀನ ಪ್ರಪಂಚದ ರಾಜಕೀಯ ಸರ್ಕಾರಗಳ ವಿವಿಧ ಮಾದರಿಗಳ ಅಧ್ಯಯನವೇ ತುಲನಾತ್ಮಕ ಸರ್ಕಾರವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಈ ರೀತಿಯಾಗಿ ಈ ತುಲನಾತ್ಮಕ ಸರ್ಕಾರಗಳ ಅಧ್ಯಯನವನ್ನು ವಿವರಣಾತ್ಮಕವಾಗಿ ತಿಳಿಸಿದ್ದಾರೆ ಎನ್ನಬಹುದು ಅಂದರೆ ಈ ತುಲನಾತ್ಮಕ ಸರ್ಕಾರಗಳ ಉಗಮ ಮತ್ತು ಬೆಳವಣಿಗೆ ಅದೇ ರೀತಿ ಇದು ಪುರಾತನ ಕಾಲದಿಂದಲೂ ಹುಟ್ಟಿ ಬೆಳೆದು ಬಂದಿದ್ದರು ಗ್ರೀಕ್ ತತ್ವಜ್ಞಾನಿ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ರನ್ನು ತುಲನಾತ್ಮಕ ಸರ್ಕಾರಗಳ ಹಾಗೂ ರಾಜಕೀಯ ಚಿಂತಕನೆಂದು ಪರಿಗಣಿಸಲಾಗಿದೆ ಅರಿಸ್ಟಾಟಲ್ನು ಪ್ರಥಮವಾಗಿ ತುಲನಾತ್ಮಕ ಸರ್ಕಾರದ ಅಧ್ಯಯನವನ್ನು ಸಂಶೋಧನಾತ್ಮಕವಾಗಿ ತಳಹದಿಯ ಮೇಲೆ ಕೈಗೊಂಡಿದ್ದರೂ ಅದು ಹಲವಾರು ಶತಮಾನಗಳವರೆಗೆ ಪ್ರಚಲಿತದಲ್ಲಿತ್ತು ಆದರೆ ಇದು ಮತ್ತೆ ಪುನರ್ಜೀವನ ಪಡೆದು 18 ಮತ್ತು 19ನೇ ಶತಮಾನಗಳಲ್ಲಿ ತುಲನಾತ್ಮಕ ಸರ್ಕಾರಗಳ ರಾಜಕೀಯ ಉನ್ನತಿಯಲ್ಲಿ ರಾರಾಜಿಸುತ್ತದೆ ಇದೊಂದು ಅದೇ ರೀತಿ ಇಲ್ಲಿ ಅಮೆರಿಕ ಫ್ರಾನ್ಸ್ ಇತರ ಪಾಶ್ಚಿಮಾತ್ಯ ರಾಷ್ಟ್ರಗಳ ಸಂವಿಧಾನ ರಚನಾ ಕಾರ್ಯದ ಮೇಲೆ ಅತ್ಯಂತ ಪರಿಣಾಮಕಾರಿಯಾಗಿ ಪ್ರಭಾವ ಬೀರಿತು ಎಂದು ಹೇಳಬಹುದು ಮತ್ತು ತುಲನಾತ್ಮಕ ಸರ್ಕಾರಗಳ ರಾಜಕೀಯದ ಸ್ವರೂಪ ತುಲನೆ ಅಥವಾ ಹೋಲಿಕೆ ಮಾಡಿ ಅಧ್ಯಯನ ಮಾಡುವುದು ಪುರಾತನ ಕಾಲದಿಂದ ಬೆಳೆದು ಬಂದ ಪದ್ಧತಿಯಾಗಿದೆ ಆದರೆ ಇದರ ವ್ಯವಸ್ಥಿತವಾದ ಮತ್ತು ಕ್ರಮಬದ್ಧವಾದ ಅಧ್ಯಯನವು ಗ್ರೀಕರ ಕಾಲದಿಂದ ಪ್ರಾರಂಭವಾಗಿತ್ತೆನ್ನಬಹುದು ರಾಜ್ಯಶಾಸ್ತ್ರದ ಪಿತಾಮಹ ಎನಿಸಿಕೊಂಡಿರುವ ಅರಿಸ್ಟಾಟಲ್ರವರು ಸುಮಾರು 158 ಸಂವಿಧಾನಗಳ ಅಧ್ಯಯನ ಮಾಡಿ ಉತ್ತಮ ಸರ್ಕಾರ ಯಾವುದು ಎಂಬುದನ್ನು ಕಂಡುಹಿಡಿದಿದ್ದರು ಇದರಿಂದ ರಾಜ್ಯದ ಸಾರ್ವಭೌಮಾಧಿಕಾರ ಚಲಾಯಿಸುವ ಜನಸಂಖ್ಯೆ ಹಾಗೂ ಸರ್ಕಾರದ ಸಾಧಿಸಬಹುದಾದ ಗುರಿ ಆಧಾರದ ಮೇಲೆ 3 ಶುದ್ಧ ಸರ್ಕಾರಗಳು ಮತ್ತು 3 ಅಶುದ್ಧ ಸರ್ಕಾರಗಳೆಂದು ವರ್ಗೀಕರಿಸಿದ್ದರು ಸರ್ಕಾರಗಳ ಕಾರ್ಯಚಟುವಟಿಕೆಗಳ ಬಗ್ಗೆ ತುಲನಾತ್ಮಕ ಅಧ್ಯಯನದಿಂದ ಈ ತರವಾದ ನಿರ್ಣಯಕ್ಕೆ ಬಂದಿರುವರು ಅಂದರೆ ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯ ಅರಿಸ್ಟಾಟಲ್ ಕಾಲದಿಂದಲೂ ಆಚರಣೆಯಲ್ಲಿದೆ ಎಂದು ಹೇಳಬಹುದು ನಂತರ ಪೊಲಿಬಿಯಸ್ ಸಿಸಿರೋ ಮೆಕೆವೆಲಿ ಮಾಂಟೆಸ್ಕೋ ಜೇಸ್ ಮಿಲ್ ಲಾರ್ಡ್ ಬ್ರೈಸ್ ಮುಂತಾದವರು ಈ ಸರ್ಕಾರಗಳ ಅಧ್ಯಯನವನ್ನು ಮಾಡಿದ್ದಾರೆ ನಂತರ ಎರಡನೇ ಜಾಗತಿಕ ಮಹಾಯುದ್ಧದ ನಂತರ ಈ ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯ ಅಧ್ಯಯನವು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿತು ಎಂದು ಹೇಳಬಹುದು
ರಾಬರ್ಟ್ ಡಾಲ್, ಡೇವಿಡ್ ಡಿಸ್ಟನ್, ಅಲ್ಮೆಂಡ್ ಪೊವೆಲ್ ಮುಂತಾದ ಚಿಂತಕರು ತುಲನಾತ್ಮಕ ಅಧ್ಯಯನಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಇದು ವ್ಯಾಪ್ತಿ, ತುಲನಾತ್ಮಕ ಸರ್ಕಾರಗಳ ವ್ಯಾಪ್ತಿ. ಇದು ಸರ್ಕಾರದಿಂದ ರಾಜಕೀಯ ವ್ಯಾಪ್ತಿ ಅಂದರೆ ಇದು ಯಾವ ಯಾವ ವಿಷಯಗಳನ್ನು ಒಳಗೊಂಡಿದೆ ಎಂದು ಅರ್ಥ. ತುಲನಾತ್ಮಕ ಸರ್ಕಾರಗಳು ರಾಜಕೀಯದ ಅಧ್ಯಯನದ ವ್ಯಾಪ್ತಿಯಲ್ಲಿ ಪ್ರಪಂಚದ ಎಲ್ಲ ರಾಷ್ಟ್ರಗಳ ಸರ್ಕಾರಗಳು ಅವುಗಳ ಆಡಳಿತ ಪದ್ಧತಿಗಳನ್ನು ಒಳಗೊಂಡಿದೆ. ಅಲ್ಲದೆ ರಾಷ್ಟ್ರದೊಳಗಿನ ರಾಜಕೀಯ ರಾಜ್ಯ ಮಟ್ಟದ ಹಾಗೂ ಸ್ಥಳೀಯ ಮಟ್ಟದ ಆಡಳಿತ ಸಂಘಟನೆಗಳ ರಚನೆ ಹಾಗೂ ಕಾರ್ಯಚಟುವಟಿಕೆಗಳನ್ನು ಇದು ತುಲನಾತ್ಮಕ ಸರ್ಕಾರಗಳ ಅಧ್ಯಯನ ಒಳಗೊಂಡಿರುತ್ತದೆ ಎಂದು ಹೇಳಬಹುದು. ಅರಿಸ್ಟಾಟಲರ ಗ್ರೀಕರ ತತ್ವಜ್ಞಾನಿ ಹಾಗೂ ರಾಜ್ಯಶಾಸ್ತ್ರದ ಪಿತಾಮ ಪ್ರಥಮವಾಗಿ ಈ ತುಲನಾತ್ಮಕ ಸರ್ಕಾರದ ಅಧ್ಯಯನವನ್ನು ಸಂಶೋಧಾತ್ಮಕವಾಗಿ ಇದನ್ನು ತಲೆಯ ಮೇಲೆ ಮಾಡಿದರು. ಅವರು 158 ಸಂವಿಧಾನಗಳ ಅಧ್ಯಯನ ಮಾಡಿ ಒಳ್ಳೆಯ ಹಾಗೂ ಕೆಟ್ಟ ಸರ್ಕಾರಗಳು ಯಾವುವು ಎಂಬುದನ್ನು ಗುರುತಿಸುವ ಸೂತ್ರವೊಂದನ್ನು ಕಂಡುಹಿಡಿದು ಸರ್ಕಾರಗಳ ಬದಲಾವಣೆಗೆ ವೈಜ್ಞಾನಿಕ ವಿವರಣೆಯನ್ನು ನೀಡಿದೆ. ಹೀಗೆ ಅರಿಸ್ಟಾಟಲರ ಕಾಲದಿಂದಲೂ ತುಲನಾತ್ಮಕ ಸರ್ಕಾರಗಳ ಅಧ್ಯಯನ ಜಾರಿಯಲ್ಲಿದೆ. ಇದರ ವ್ಯಾಪ್ತಿ ಅತ್ಯಂತ ವಿಶಾಲವಾಗಿದ್ದು ಇದರಲ್ಲಿ ಬರುವ ಪ್ರಮುಖ ವಿಷಯಗಳೆಂದರೆ ರಾಜಕೀಯ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು, ಮತ್ತು ಸಾರ್ವಜನಿಕ ಆಡಳಿತ ಹಾಗೂ ಸಾರ್ವಜನಿಕ ಸೇವಾ ವರ್ಗ, ರಾಜಕೀಯ ಸಂಸ್ಕೃತಿ, ಅದೇ ರೀತಿ ರಾಜಕೀಯ ಚಟುವಟಿಕೆಗಳು, ರಾಜಕೀಯ ಪ್ರಕ್ರಿಯೆ, ರಾಜಕೀಯ ದುರ್ನತ್ವ ಮತ್ತು ಭಯೋತ್ಪಾದನೆ, ಈ ಎಲ್ಲ ವಿಷಯಗಳನ್ನು ಕುರಿತು ನಾವು ತುಲನಾತ್ಮಕ ಸರ್ಕಾರಗಳ ಅಧ್ಯಯನದಲ್ಲಿ ಅಭ್ಯಸಿಸುತ್ತೇವೆ. ಅದೇ ರೀತಿಯಾಗಿ ಈ ಸರ್ಕಾರಗಳ ಮಹತ್ವ, ಅಧ್ಯಯನದ ಮಹತ್ವ, ತುಲನಾತ್ಮಕ ಸರ್ಕಾರಗಳ ಅಧ್ಯಯನವು ಇದು ಹಲವಾರು ವಿಷಯ ರಾಷ್ಟ್ರಗಳ ವಿಷಯವನ್ನು ಮತ್ತು ಹಲವಾರು ಇಲ್ಲಿ ತಮ್ಮ ಭಿನ್ನ ಭಿನ್ನಾಭಿಪ್ರಾಯಗಳನ್ನು ಮತ್ತು ಬೇರೆ ಬೇರೆ ರಾಷ್ಟ್ರಗಳ ಹೋಲಿಕೆಯನ್ನು ತಿಳಿದುಕೊಳ್ಳಲು ಸಹಾಯಕಾರಿಯಾಗಿದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಗಳಿಂದಾಗಿ ಸಂಪರ್ಕ ಸಾಧನಗಳ ಅಲ್ಲಿಗಳಲ್ಲಿ ಅಗಾಧವಾದಂಥ ಕ್ರಾಂತಿ ಉಂಟಾಗಿದೆ. ಇದರ ಪರಿಣಾಮವಾಗಿ ವಿಶ್ವದ ಒಂದು ಗ್ರಾಮವಾಗಿದೆ. ಇದು ವ್ಯಕ್ತಿ ಅಥವಾ ಒಂದು ದೇಶದ ಪ್ರಜೆಯಾಗಿರಲಿ, ವಿಶ್ವದ ಪ್ರಜೆಯಾಗಿದ್ದಾನೆ. ಜಗತ್ತಿನಾದ್ಯಂತ ಸಂಚರಿಸುತ್ತಿರುವ ಜನರಿಗೆ ವಿವಿಧ ರಾಷ್ಟ್ರಗಳ ರಾಜಕೀಯ ಪದ್ಧತಿಯನ್ನು ಅರಿತುಕೊಳ್ಳಲು ಸಹಾಯಕಾರಿಯಾಗಿದೆ ಎಂದು ಹೇಳಬಹುದು. ಅಲ್ಲಿರುವಂಥ ಸಂಸ್ಕೃತಿ, ಅಲ್ಲಿ ಕಲೆ, ಸಾಹಿತ್ಯ, ಆಡಳಿತ, ರಾಜಕೀಯ ವ್ಯವಸ್ಥೆ, ಇವುಗಳನ್ನು ತಿಳಿಯಲು ಸಹಾಯಕಾರಿಯಾಗಿದೆ ಎಂದು ಹೇಳಬಹುದು. ನಮಸ್ಕಾರ.